ಏನು ಈ ಸನಾತನಿಗಳು ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಊರೂರುಗಳಲ್ಲೂ ಕೂಡ ಕುರುಕ್ಷೇತ್ರನ ಮಾಡಕ್ಕೆ ಹೊರಟಿದ್ದಾರೆ. ಹನುಮಂತ ಯಾವತ್ತೂ ವ್ಯಗ್ರ ರೂಪಿ ಅಲ್ಲ. ಅವನು ಅವನ ಶಕ್ತಿ ಅವನಿಗೆ ಗೊತ್ತಿರಲ್ಲ. ಅವನು ಅಂಥ ದೊಡ್ಡ ಶಕ್ತಿವಂತ. ಅವನು ಕಿಚ್ಚಚ್ಚದೇ ಇದ್ದರೆ ಅವ್ರ ರಾಜಕಾರಣವನ್ನು ಬೇರಿಳಿಸೋದಕ್ಕೆ ಸಾಧ್ಯ ಆಗಲ್ಲ. ರಕ್ತ ಮತ್ತು ಬೂದಿಯ ಮೂಲಕ ಮಾತ್ರ ಅವರು ತಮ್ಮ ಅಸ್ತಿತ್ವಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ದಾರೆ. ಇದೊಂದು ಭಾಳ ದೊಡ್ಡ ರೀತಿಯ ದ್ರೋಹ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಕರ್ನಾಟಕಕ್ಕೆ ಅವರು ಬಗೆದಿರೋಷ್ಟು ದೊಡ್ಡ ದ್ರೋಹವನ್ನು ಇನ್ಯಾರು ಬಗೆಯೋದಕ್ಕೆ ಸಾಧ್ಯವಾಗಲ್ಲ ಅಂತ ನಾನು ಹೇಳ್ತೀನಿ. ಮಂಡ್ಯ ಅನ್ನೋವಂಥ ಹೆಸರಿನಿಂದ ಹಿಡ್ಕೊಂಡು ಮಂಡ್ಯ ಒಂದು ಭಾಳ ದೊಡ್ಡ ಸಾಂಸ್ಕೃತಿಕ ತವರಿದು ಇಡೀ ಕರ್ನಾಟಕಕ್ಕೆ ಅಂತ ಹೇಳ್ಬೋದು. ಯಾಕೆಂತಂದರೆ ಹಿಂದೆ ಇದ್ದಂಥ ಮಂಡ್ಯ, ಕನ್ನಂಬಾಡಿ ನಂತರ ಈಗಾಗಿರುವಂಥ ಮಂಡ್ಯ, ಎರಡು ಬೇರೆ ಬೇರೆ ಮಂಡ್ಯನೇ ಆಗಿದೆ. ನಮ್ಮ ಹಳೆಯ ಮಂಡ್ಯ ಅಂತೇನು ಕರಿತಾ ಇದ್ವಿ, ಪುರಾತನ ಮಂಡ್ಯ ಅಂತೇನು ಕರಿತೀವಿ, ಅದು ಧರ್ಮಭೂಮಿ ಧಮ್ಮಭೂಮಿ ಆಗಿತ್ತು ಅಂತ, ಬೌದ್ಧ ನೆಲೆ ಆಗಿತ್ತು ಅದು. ಅದರ ಅನೇಕ ಕುರುಹುಗಳು ಇಲ್ಲಿದ್ದಾವೆ ಇಲ್ಲಿ. ಹಾಗೆಯೇ ಇಲ್ಲಿ ಇದು ನೆಲದೇವತೆಗಳ ನಾಡು. ಇದು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ನಮ್ಮ ನೆಲದ ದೇವತೆಗಳಿದ್ದಾರೆ. ಆ ನೆಲದ ದೇವತೆಗಳು ನಿಜವಾಗೂ ಜೀವಂತವಾಗಿದ್ದವರು ಮತ್ತು ಚರಿತ್ರೆಯಾಗಿದ್ದವರು. ಈ ನೆಲದಲ್ಲಿ ಭಾರತ ದೇಶಕ್ಕೆ ಈ ಸಂಕೇತನ ಕೊಟ್ಟರು. ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಅವ್ರ ಕಾಲ್ ಕೆಳಗಿರುವಂಥ ಅವ್ರ ಸುತ್ತಮುತ್ತ ಇರುವಂಥ ಅವರ ಪರಂಪರೆಯನ್ನೆಲ್ಲ ಸಂಪೂರ್ಣವಾಗಿ ಮರಿಬೇಕು ಮತ್ತು ರಾಮನ ಗುರುತಿನಲ್ಲಿ ಕರಗೋಗ್ಬೇಕು ಎಲ್ಲನೂ. ಅದು ನಮಗೆ ದೊಡ್ಡ ರಾಜ್ಯಾಧಿಕಾರವನ್ನು ತಂದುಕೊಡುತ್ತೆ ಅಂತ ಏನು ಈ ಸನಾತನಿಗಳು ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಅವರು ಈ ಎಲ್ಲ ಭೂಮಿಯಲ್ಲೂ ಕೂಡ ಒಂದೊಂದು ಕುರುಕ್ಷೇತ್ರನ ಹುಟ್ಟಾಗ್ತಾ ಹೋಗ್ತಾರೆ. ಹಿಂದೆ ಕುರುಕ್ಷೇತ್ರ ನಡೆದಿದ್ದು ಒಂದೇ ನೆಲದಲ್ಲಿ, ಜಿಯೋಗ್ರಫಿಕಲಿ ಏನು ಹೇಳ್ತಾ ಇದ್ದಾರಲ್ಲ ಅಲ್ಲಿ ಮಾತ್ರ ನಡೀತು ಕುರುಕ್ಷೇತ್ರ ಅಂತಿತ್ತು. ಆದರೆ ಈಗ ಅವ್ರು ಎಂಥ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಊರೂರುಗಳಲ್ಲೂ ಕೂಡ ಕುರುಕ್ಷೇತ್ರನ ಮಾಡಕ್ಕೆ ಹೊರಟಿದ್ದಾರೆ. ನೀವು ಯಾವುದೇ ಭಾರತ ದೇಶದ ಒಂದು ಸಣ್ಣ ಭಾಗನ ತಗೊಳ್ಳಿ, ಅಲ್ಲಿ ಇವತ್ತು ಮುಂದೆ ಈ ಫ್ಯಾಸಿಸಮ್ ಅಂತೇನು ಕರಿತಿದ್ದೀವಿ ಅದರ ಪಾತಳಿಯನ್ನಾಗಿ ಅವರು ಮಾಡ್ಕೊಂಡಿದ್ದಾರೆ. ಮಂಡ್ಯ ನೆಲವನ್ನು ಆ ಕಾರಣಕ್ಕಾಗಿ ಈಗ ಪಾತಳಿ ಭೂಮಿಯನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಭಾಳ ದೊಡ್ಡ ದ್ರೋಹದ ರಾಜಕಾರಣ ಮಾಡಿರುವಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಏನು ಅವರ ಹಿಂದಿನ ಗುರುತುಗಳು ಇಲ್ಲದಂಗೆ ನೆನಪುಗಳು ಇಲ್ಲದಂಗೆ ಮಾಡ್ತಾ ಇರುವಂಥ ಆತ್ಮದ್ರೋಹದ ರಾಜಕಾರಣ ಈ ಇದಕ್ಕೆ ಇವತ್ತಿನ ಈ ಏನು ಈ ಗೊಂದಲನ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗಿದೆ. ಅವರು ಹನುಮ ಯಾರೊಬ್ಬರ ಸ್ವತ್ತು ಕೂಡ ಅಲ್ಲ. ಹನುಮ ನಮ್ಮೆಲ್ಲರ ಅಸ್ಮಿತೆ. ಅವನು ಆ ಹನುಮನನ್ನು ಕೂಡ ಅಪಹರಿಸಿ ಅವನನ್ನು ಬರೀ ಏನು ಈ ಸ್ಟಿರಾಯ್ಡ್ ಹಿಂದುತ್ವಕ್ಕೆ ಗುರುತಾಗಿ ಇಟ್ಕೊಂಡಿದ್ದಾರೆ ಅವರು. ಹನುಮ ಹಂಗಲ್ಲ. ಹನುಮ ಅಂತಂದರೆ ಎಲ್ಲರನ್ನು ಒಳಗೊಳ್ಳೋನು. ಅವನು ಆ ಒಂದು ಎಲ್ಲರನ್ನೂ ಒಳಗೊಳ್ಳುವ ಪಾತಳಿಯನ್ನು ಕೂಡ ಗುಲಾಮಗಿರಿಗೊಳಪಡಿಸಿ ತಮಗೆ ಬೇಕಾದ ರೀತಿಯಲ್ಲಿ ಹನುಮಂತನನ್ನು ಅವರು ಜಾಗೃತಗೊಳಿಸ್ತಾ ಇದ್ದಾರೆ. ಈ ಹನುಮಂತ ಅಲ್ಲ ನಮಗೆ ಬೇಕಾಗಿರೋದು. ಇವ್ರು ಹೇಳ್ತಾ ಇರೋಂಥ ಹನುಮಂತನಿಗೂ ನಮ್ಗೆ ಸಂಬಂಧನೇ ಇಲ್ಲ. ಹನುಮಂತ ಯಾವತ್ತು ವ್ಯಗ್ರ ರೂಪಿ ಅಲ್ಲ. ಅವನು ಅವನ ಶಕ್ತಿ ಅವನಿಗೆ ಗೊತ್ತಿರಲ್ಲ. ಅವನು ಅಂಥ ದೊಡ್ಡ ಶಕ್ತಿವಂತ. ಅವನು ಅವನು ನಮ್ಮ ಗುರುತು. ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅವರ ತಾಯಿಯ ಶಕ್ತಿ ಮಾತೃ ಕುಲದ ಶಕ್ತಿ ಇದೆಯಲ್ಲ, ಅಂಜನಿ ಅಂತ ಕರಿತೀವಲ್ಲ, ಅವಳ ಶಕ್ತಿ ಅವನು. ಅವರಮ್ಮ ತೊಟ್ಲಲ್ಲಿ ಆಡಬೇಕಾದ್ರೆ ರಾವಣನನ್ನು ಹತ್ತು ತಲೆ ಉಳನಪ್ಪ ಆಟ ಆಡ್ಕೊಂಡಿರುವಂಥ ತಗೊಂಬಂದು ತೊಟ್ಲಿಗೆ ಕಟ್ಬಿಟ್ಟಿರ್ತಾಳೆ. ಆ ಥರದ ಐತಿಹ್ಯ ಇದೆ, ಆ ಥರದ ಪುರಾಣ ಇದೆ ನಮ್ಮ ಜನಪದರಲ್ಲಿ. ಅದರಿಂದಾಗಿ ಈಗ ಹನುಮನನ್ನು ಏನು ಬೇರ್ಪಡಿಸ್ತಾ ಇದ್ದಾರೆ, ಈ ಮಾತೃಕುಲದ ಇಡೀ ಏನು ನಾವು ಮ್ಯಾಟ್ರಿಯಾರ್ಕಿ ಅಂತ ಕರಿತೀವಲ್ಲ, ಮಾತೃಪ್ರಧಾನ ಅಂತ ಕರಿತೀವಲ್ಲ, ನಮ್ಮ ಹೆಣ್ಮಕ್ಳು ನಮ್ಮ ತಾಯಿಯಂದರೆ ಯಜಮಾನಿಯರಾಗಿದ್ದಾಗಿತ್ತಲ್ಲ ನ್ಯಾಯ, ಅದನ್ನು ಒಡೆದು ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪುರುಷಾಧಿಕಾರವನ್ನು ತರ್ತಾ ಇದ್ದಾರೆ. ಅದರಲ್ಲೂ ಕೂಡ ಬ್ರಾಹ್ಮಣ ಪುರುಷಾಧಿಕಾರವನ್ನು ತರೋದಕ್ಕೆ ಈ ಎಲ್ಲ ಮಾರ್ಗಗಳನ್ನು ಅವರು ಹುಡುಕ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಿಜವಾಗಿ ನಾವು ನಮ್ಮ ನೆಲದ ಎಲ್ಲ ಗುರುತುಗಳನ್ನು ನಾವು ಮತ್ತೆ ಮರುಪಡಿಬೇಕಾಗಿದೆ ಅಂತ ನಾನು ಹೇಳ್ತಾ ಇರೋದು. ರೀಕ್ಲೈಮ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ವಶಪಡಿಸ್ಕೋಬೇಕಾಗಿದೆ ನಮ್ಮ ಪೂರ್ವಿಕವಾಗಿರುವಂಥ ಎಲ್ಲ ಗುರುತುಗಳನ್ನು. ಅದರಲ್ಲಿ ಹನುಮನು ಕೂಡ ನಮ್ಮ ಭಾಳ ದೊಡ್ಡ ಪೂರ್ವಿಕ ಗುರುತು. ಅವನನ್ನು ಒಳಗೊಳ್ಳಬೇಕಾದ ರೀತಿಯಲ್ಲಿ ಮಾತ್ರ ಒಳಗೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕೇ ಹೊರತು ಈ ರೀತಿಯ ಕಿಚ್ಚು ಹಚ್ಚುವುದಕ್ಕೆ. ಅಲ್ಲೆಲ್ಲೋ ಲಂಕಾದಲ್ಲಿ ಕಿಚ್ಚು ಹಚ್ಚದ ಅಂತ ಇವತ್ತು ಭಾರತ ದೇಶದಲ್ಲೆಲ್ಲ ಹಳ್ಳಿ ಹಳ್ಳಿ ಕಿಚ್ಚು ಹಚ್ಚಬೇಕಾದ ಕಾರಣ ಇಲ್ಲ. ಆದರೆ ಅವ್ರಿಗೆ ಕಿಚ್ಚು ಹಚ್ಚದೇ ಇದ್ದರೆ ಅವ್ರ ರಾಜಕಾರಣವನ್ನು ಬೇರಿಳಿಸೋದಕ್ಕೆ ಸಾಧ್ಯ ಆಗಲ್ಲ. ಅವರು ರಕ್ತ ಮತ್ತು ಬೂದಿಯಲ್ಲಿ ಅವ್ರ ಬೇರುಗಳನ್ನ ಇಳಿಸ್ತಾ ಬಂದಿರೋದು. ಅವ್ರ ಇಡೀ ಚರಿತ್ರೆಯ ಗುರುತುಗಳನ್ನು ನೋಡ್ತಾ ಬಂದರೆ ರಕ್ತ ಮತ್ತು ಬೂದಿಯ ಮೂಲಕ ಮಾತ್ರ ಅವರು ತಮ್ಮ ಅಸ್ತಿತ್ವಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇದೊಂದು ಭಾಳ ದೊಡ್ಡ ರೀತಿಯ ದ್ರೋಹ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಕರ್ನಾಟಕಕ್ಕೆ ಅವರು ಬಗೆದಿರೋಷ್ಟು ದೊಡ್ಡ ದ್ರೋಹವನ್ನು ಇನ್ಯಾರು ಬಗೆಯೋದಕ್ಕೆ ಸಾಧ್ಯವಾಗಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಇವರ ಸ್ವಂತ ಅಧಿಕಾರ ದಾಹಕ್ಕೋಸ್ಕರನೂ ಬಿ ಜೆ ಪಿನ ತಂದಿಲ್ಲಿ ಕೂರಿಸಿದರು.
ಇವತ್ತು ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ, ತಮ್ಮ ಕುಟುಂಬದ ಅಸ್ತಿತ್ವ ರಾಜಕಾರಣಕ್ಕೋಸ್ಕರ ಅವರು ಇಡೀ ಸ್ವಾಭಿಮಾನವನ್ನು, ನಮ್ಮ ನೆಲದ ಮಣ್ಣಿನ ಮಕ್ಕಳ ಸ್ವಾಭಿಮಾನವನ್ನು ಅವರು ಉಳಿದವರ ಪಾದಗಳಡಿ ತಗೊಂಡೋಗಿಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಈ ರಾಜಕಾರಣದ ನಡೆಯನ್ನು ನಾವು ಖಂಡಿತವಾಗಿ ಈ ನೆಲದ ಮಕ್ಕಳಾಗಿ ಯಾರೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿ ಮಂಡ್ಯ ನೆಲದವರು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಅದಂಥ ಸ್ವಾಭಿಮಾನಿ ನೆಲ ಮಂಡ್ಯ ಅನ್ನೋದು, ಮಂಡ್ಯದ ಸಂಸ್ಕೃತಿ ಮತ್ತು ಇಲ್ಲಿನ ಗುರುತುಗಳನ್ನು ಕುರಿತೇ ನಾನು 2 ತಿಂಗಳಿಂದ ಇಲ್ಲಿ ನಾಟಕಗಳನ್ನ ಬರಿತಾ ಇದ್ದೀನಿ. ಈಗ ಸಂಸ್ಕೃತಿ ಸಂಗಮ ಅನ್ನೋ ಹೆಸರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ನಾವೇನು ಕಳ್ಕೊಂಡಿದ್ದೀವಿ, ನಮ್ಮ ಪರಂಪರೆ ಏನಿದೆ, ಆ ಗುರುತುಗಳೇನು ಅಂತ ಕಣ್ಬಿಟ್ಟು ನೋಡೋ ಅಂಥ ಒಂದು ಪ್ರಯೋಗ ಆಗಿದೆ ಈಗ ನಾವು ಮಾಡ್ತಾ ಇರೋಂಥ ಸಂಸ್ಕೃತಿ ಸಂಗಮ. ನಮ್ಮ ನೆಲದಲ್ಲಿ, ಈ ನೆಲದಲ್ಲಿ ಮಂಡ್ಯ ನೆಲ ಬೇರೆ ಅಲ್ಲ, ಕೋಲಾರ ನೆಲ ಬೇರೆ ಅಲ್ಲ, ಇವೆರಡೂ ಕೂಡ ಒಂದೇ ನೆಲನೇ. ಎರಡೂ ಕಡೆಗೆ ಒಂದೇ ಸಂಬಂಧ ಇದ್ದಿದ್ದು ಅದು ರಾಗಿ ಆರ್ಕ ಉರುಳಿ ಬೆಳೀತಾ ಇದ್ದಂಥ ನೆಲ ಅಂತ. ಮಂಡ್ಯದ ಅಂತಂದರೆ ರಾಗಿ ಬೆಳೆಯೋರು ಅಂತ. ಈ ರಾಗಿ ಬೆಳೆಯೋರು ಬರೀ ಮಂಡ್ಯಕ್ಕಷ್ಟೇ ಸೀಮಿತ ಅಲ್ಲ, ರಾಗಿ ಬೆಳೀತಾ ಇರೋಂಥ ಕೋಲಾರದಿಂದ ಹಿಡ್ಕೊಂಡು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಒಂದೇ ನೆಲ, ಒಂದೇ ಸಂಸ್ಕೃತಿ, ಒಂದೇ ರೀತಿಯ ಯೋಚನೆಗಳು ಮತ್ತು ಮನಸ್ಥಿತಿ ಇಲ್ಲಿರೋದಿಲ್ಲ. ಈಗ ಈ ನೆಲದಲ್ಲಿ ನಾವೊಂದು 10 ಗುರುತುಗಳನ್ನು ಮಾಡಿದ್ದೀವಿ. ನಾವು ಈ ನೆಲ ಗುರುತುಗಳು ಚಿಕ್ಕಂಕನಹಳ್ಳಿ ಒಂದು, ಉಜ್ಜಿನಿ ಚೌಡಮ್ಮನ ಬಗ್ಗೆ ಒಂದು ನಾಟಕ ಬರೆದಿದ್ದೀವಿ, ಸೋಮನಹಳ್ಳಿ ಬ್ರಿಡ್ಜ್ ಅಂತ ಅನ್ನೋದು ಒಂದು ಮೌಲ್ಯದ ಗುರುತದು. 1 ರೂಪಾಯಿ ಬ್ರಿಟಿಷ್ ಅವನು ಒಬ್ಬ ಕಾಂಟ್ರಾಕ್ಟರ್ ಫೈನ್ ಹಾಕಿದ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಸೇತುವೆಯಿಂದ ಜಿಗಿದು. 40% ಕಮಿಷನ್ ಕಾಂಟ್ರಾಕ್ಟರ್ ಅಲ್ಲ ಅವನು. ಆ ಕಾರಣಕ್ಕಾಗಿ ಅಂದೊಂಥರ ಗುರುತು ನಮ್ಮ ನೆಲದ ಗುರುತು. ಹಾಗೆಯೇ ಚಿಕ್ಕಂಕನಹಳ್ಳಿಯಿಂದ ಹಿಡಿದು ಆಮೇಲಿಂದ ರಾಗಿ ಲಕ್ಷ್ಮಣನಿಂದ ಹಿಡಿದು, ಜೊತೆಗೆ ಈ ನೆಲದಲ್ಲಿ ಭಾಳ ದೊಡ್ಡ ಕಥೆಗಾರ ಒಬ್ಬ ಇದ್ದ, ಮಳವಳ್ಳಿ ದುಂಡಯ್ಯ ಅಂತ. ಆತನ್ನು ಜನಪದ ಬ್ರಹ್ಮ ಅಂತ ಕರಿಬೋದು ನೀವು, ಅಷ್ಟೊಂದು ಆಗರ ಆಗಿದ್ದ ಕಣಜಗಳು. ಆತ ಹೇಳಿರೋ ಒಂದು ಕತೆ ಚಿಕ್ಕಮಾರಿ ದೊಡ್ಡ ಮಾರಿ, ಈ ಕಥೆಯನ್ನು ಕೂಡ ನಾಟಕ ಮಾಡಿದ್ದೀವಿ. ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ನಿಜವಾದಂಥ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಅನ್ನೋದು ನುಡಿಗುರುತು ಮತ್ತು ನೆಲಗುರುತುಗಳ ಮೂಲಕ ಆಗಬೇಕು ಅನ್ನೋದು ನಮ್ಮ, ನಾನು ಈಗೇನು 20 ವರ್ಷಗಳಿಂದ ಒಂದು ಶಿಕ್ಷಣ ಸಿದ್ಧಾಂತವನ್ನು ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ತಿಳುವಳಿಕೆ ಏನಂತಂದರೆ, ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅವ್ರಿಗೆ ನೆಲಗುರುತು ಮತ್ತು ನುಡಿಗುರುತುಗಳ ಮೂಲಕ ಶಿಕ್ಷಣ ಕೊಡಬೇಕು. ಇಲ್ಲಾಂದರೆ ಅವ್ರಿಗೆ ನೆಲನೂ ಅರ್ಥ ಆಗಲ್ಲ, ಇಲ್ಲಾಂತಂದರೆ ಸ್ಟೀರಾಯ್ಡ್ ಹಿಂದುತ್ವ ಹೇಳುವಂಥ ತಪ್ಪು ದೇಶಭಕ್ತಿಯ ವ್ಯಾಖ್ಯಾನಕ್ಕೆ, ತಪ್ಪು ವ್ಯಾಖ್ಯಾನದ ರಾಷ್ಟ್ರೀಯತೆಗೆ ಬಲಿಪಶುಗಳಾಗ್ತಾರೆ. ಈಗ ಹೇಳ್ತಾ ಇರೋಂಥ ರಾಷ್ಟ್ರೀಯತೆ, ಇವ್ರು ಹೇಳ್ತಾ ಇರೋಂಥ ದೇಶಭಕ್ತಿ ನಿಜವಾದ ಮಾದರಿಗಳು ಅಲ್ವೇ ಅಲ್ಲ. ಈ ನೆಲಕ್ಕೆ ನಿಜವಾದ ಮಾದರಿಗಳನ್ನು ನಾವು ಕಂಡುಕೋಬೇಕಾಗಿರೋ ನಮ್ಮ ಕರ್ತವ್ಯ ಆಗಿದೆ. ಆಗ ನಿಜವಾದಂಥ ದೇಶಭಕ್ತಿ ಅಥವಾ ಒಂದು ನೆಲದ ಒಂದು ಇಡೀ ಮಣ್ಣಿನಲ್ಲಿ ಕಂಡುಕೊಳ್ಳುವಂಥ ನಮ್ಮ ನೆಲದ ಸ್ವಾಭಿಮಾನ ಇರ್ತದಲ್ಲ, ಆ ಸ್ವಾಭಿಮಾನ ಪ್ರಾಪ್ತವಾಗುತ್ತೆ. ಅಂಥ ಶಿಕ್ಷಣ ಬೇಕು. ಆ ಶಿಕ್ಷಣಕ್ಕಾಗಿ ಈ ನಾಟಕಗಳನ್ನ ಬರೀತಾ ಇರೋದು. ಇದು ಕೋಲಾರ ಬಿಟ್ಟ ನಂತರ, ಕೋಲಾರದಲ್ಲಿ 20-25 ವರ್ಷಗಳಿಂದ ನಮಗೆ ಕೆಲವು ಸೂತ್ರಗಳು ಅಥವಾ ಕೆಲವು ನೀಲನಕ್ಷೆ ಬೇಕಿತ್ತು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ ನಡೆ ಅಲ್ಲಿ ಕೊನೆಗೊಂಡಿತು. ಈಗ ಆ ನಡೆ ಈ ನೆಲದಲ್ಲಿ ಆರಂಭ ಆಗ್ತಾ ಇದೆ. ಇದು ನೆಲ ಸಂಸ್ಕೃತಿ ನಾಟಕೋತ್ಸವ 2, ನೆಲ ಸಂಸ್ಕೃತಿ ನಡೆ 2 ಅಂತಲೇ ಹೇಳ್ಬೋದು. ಇಲ್ಲಿ ಸಂಸ್ಕೃತಿ ಸಂಗಮ ಅನ್ನೋದು ಎಲ್ಲರನ್ನೂ ಒಳಗೊಂಡಂತೆ, ಒಳಗೊಳ್ಳುವುದಕ್ಕಷ್ಟೇ ಮೀಸಲಾಗಿರುವಂಥ ಒಂದು ನಡೆಯಾಗಿದೆ ಅದು. ಈಗ ಇಲ್ಲಿ ಆಯಿತು ಈ ನೆಲ, ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ನಡೆ ಆರಂಭ ಆಗುತ್ತೆ. ಪ್ರತಿ ನೆಲದಲ್ಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನೆನಪಿಟ್ಟುಕೊಳ್ಳಲೇಬೇಕಾದಂಥ ನೆಲಗುರುತು ಮತ್ತು ನುಡಿಗುರುತುಗಳನ್ನು ಆಧರಿಸಿದಂಥ ನಾಟಕಗಳನ್ನ ಬರಿತಾ ಹೋಗ್ತಾ ಇದ್ದೀವಿ. ನಮಗೆ ಶ್ರೇಷ್ಠ ನಾಟಕಗಳು, ಅತ್ಯುನ್ನತ ನಾಟಕಗಳು ಅದು ನಮಗೆ ಅಗತ್ಯ ಇಲ್ಲ. ನಮ್ಮ ನೆಲದಲ್ಲಿರುವಂಥ ಒಂದು ಸಣ್ಣ ಸಣ್ಣ ಏನೇನು ಗುರುತುಗಳಿದ್ದಾವೆ, ಈ ಗುರುತುಗಳನ್ನೇ ನಾವು ಮಕ್ಕಳಿಗೆ ಶಿಕ್ಷಣದಲ್ಲಿ ಸಂಸ್ಕೃತಿಯನ್ನು ಒಳಗೊಳ್ಳುವ ಮೂಲಕ ಇದನ್ನು ಪಠ್ಯಕ್ರಮವಾಗಿಸಬೇಕಾಗಿದೆ. ಅದಕ್ಕಾಗಿ ಈ ಪ್ರಯೋಗನ ಮುಂದುವರಿಸ್ತಾ ಇದ್ದೀವಿ ನೆಲದಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.